Okay, so we have completed the activity. Last one more thing to give. Give me faster. 1, 2, 3. Yes. So all 5 teams have submitted your files. Now we have to do the correction very quickly. I will exchange the files. So when you get the file, you will get it along with the answer key. I will also provide you the answer key. ಇಲ್ಲ ಇದೆ ಆನ್ಸರ್ ಕೀ ನಿಮಗೆ ಅದರಲ್ಲಿ ಇಟ್ಕೊಡ್ತೀನಿ. ಆ ಆನ್ಸರ್ ಕೀನಲ್ಲಿ ಲೆವೆಲ್ ವೈಸ್ ABCD ಹಾಕಿ ವರ್ಡ್ಸ್ ಹಾಕಿದ್ದೀನಿ. ಆ ವರ್ಡ್ಸ್ ಇದ್ರೆ ರೈಟ್ ಹಾಕ್ಬೇಕು, ರೆಡ್ ಇಂಕ್ ಅಲ್ಲಿ ಒಂದು ರೈಟ್ ಹಾಕಿ ಅಥವಾ ಬ್ಲೂ ಇಂಕ್ ಇದ್ರೆ ರೈಟ್ ಹಾಕಿ, ನೋ ಪ್ರಾಬ್ಲಮ್. ಅಲ್ಲ ಅದಕ್ಕೆ ಜಾಸ್ತಿ ಹುಡುಕಾಡಬೇಡ, ಬ್ಲೂ ಇಂಕ್ ಹಾಕಿ ಅಲ್ಲೇ. ಬ್ಲೂ ಇಂಕ್ ಇದೀನಾ ಗುಸ್ ಬ್ಲೂ ಅಲ್ಲೇ ಹಾಕ್ಬೋದು. ಹಾಕ್ಬಿಟ್ಟು ಎವ್ರಿ ಪೇಜ್ ಟೋಟಲ್ ಮಾಡ್ತಾ ಹೋಗಿ. ಎವ್ರಿ ಪೇಜ್ ಹೇಗಪ್ಪ ಟೋಟಲ್ ಮಾಡೋದು ಅಂತ ಹೇಳಿದ್ರೆ, ಪೇಜ್ ನಲ್ಲಿ ಎಷ್ಟು ಪಿಕ್ಚರ್ ಇದೆ ಅಂತ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕೌಂಟ್ ಮಾಡಿದ್ರೆ ಈಗ 12 ಪಿಕ್ಚರ್ಸ್ ಇದ್ರೆ, 12 ಅಲ್ಲಿ 8 ಪಿಕ್ಚರ್ಸ್ ಕರೆಕ್ಟ್ ಆಗಿ ಬಂದಿದ್ರೆ ವಿತ್ ಸ್ಪೆಲ್ಲಿಂಗ್ 8 ಮಾರ್ಕ್ಸ್ ಅಂತ ಅಲ್ಲೇ ಕೆಳಗಡೆ ಸಣ್ಣದಾಗಿ ಬರೀತಾ ಹೋಗಿ. ಪ್ರತಿ ಪೇಜ್ ಅಲ್ಲೂ ಹಂಗೆ ಹಾಕಿದ ಮೇಲೆ ಎಟ್ ದ ಎಂಡ್ ಆಫ್ ದ ಟೋಟಲ್, ಎಸ್ ಆಲ್ ಪೇಜಸ್ ಸ್ಕೋರ್, ಫುಲ್ ಸ್ಕೋರ್ ಇಲ್ಲಿ ಟೋಟಲ್ ಮಾಡಿ ಹಾಕ್ಬೇಕು. ಹಿಯರ್ ಯು ವಿಲ್ ಪುಟ್ ಕಂಪ್ಲೀಟ್ ಸ್ಕೋರ್ ಪ್ರತಿ ಪೇಜ್ ಅಲ್ಲಿ ಕೌಂಟ್ ಮಾಡಿ. ಓನ್ಲಿ ಆಪೋಸಿಟ್ ವರ್ಡ್ಸ್ ಗೆ 2 ಮಾರ್ಕ್ಸ್, ಎರಡೂ ಕರೆಕ್ಟ್ ಇದ್ರೆ ಮಾತ್ರ. ಇಫ್ ದೇ ರೈಟ್ ಓನ್ಲಿ 1 ಕರೆಕ್ಟ್, ಸಪೋಸ್ ಅಲ್ಲಿ ಒಂದು ಎಕ್ಸಾಂಪಲ್ಗೆ ಸ್ಲೀಪ್, ಒಂದು ಮಲಗಿದ ಚಿತ್ರ ಇತ್ತಲ್ವಾ, ಅದು ಆಕ್ಚುಲಿ ಎಸ್ಲೀಪ್ ಆಗ್ಬೇಕು, ಎಸ್ಲೀಪ್ ಒಂದು ಪಿಕ್ಚರ್. ಅಸ್ಲೀಪ್ ಬರ್ದಿದ್ದಾರೆ, ಅಪೋಸಿಟ್ ಆಗ್ಬೇಕಂತ ಬರ್ದಿಲ್ಲ, ಓನ್ಲಿ ಅಸ್ಲೀಪ್ ಮಾಡಿದ್ದಾರೆ ಅಂತ ಆದ್ರೆ 1 ಮಾರ್ಕ್ ಕೊಡಿ, ನೋ ಪ್ರಾಬ್ಲಮ್. ಕಾಟ್ ಇಟ್? ಎನಿ ಡೌಟ್ಸ್? ನೋ ಡೌಟ್ಸ್. ಕ್ಯಾನ್ ಐ ಗಿವ್ ದ ಶೀಟ್? ದಿಸ್ ಇಸ್ ಗ್ರೂಪ್ ಎ, ಯು ಟೇಕ್ ದಿಸ್. ಯುವರ್ಸ್? ನೀವು ಗ್ರೂಪ್ ಇ ಅಲ್ಲ ಮಗ. ಗ್ರೂಪ್ ಎ ಆಯ್ತಲ್ವಾ, ಫಸ್ಟ್ ಟೇಕ್ ದ ಆನ್ಸರ್ ಶೀಟ್. ಟೇಕ್ ದ ಆನ್ಸರ್ ಶೀಟ್ ನೋಡಿ. ನೀವು ಕರೆಕ್ಟ್ ಕೊಡಿ, ಅರ್ಥ ಕೊಡಿ. ಕಂಪಲ್ಸರಿ ಸ್ಪೆಷಲ್ ಆಫರ್, ಗೋಲ್ಡ್ 10 ನಟ್ ಅಲ್ಲಿ ಬರೀ ನಟ್ಟು ಅಥವಾ ಬರೀ ಗೋಲ್ಡ್ ಬರ್ತಿದ್ರೆ ಒಂದು ಸ್ಪೆಷಲ್ ಆಫರ್ ಕೊಡಿ. ಬೇಜಾರು ಮಾಡಲ್ಲ. ಗ್ರೀನ್ ಬೋರ್ಡ್ಗೂ ಒಂದು ಆಫರ್ ಕೊಡ್ತೀನಿ, ಅಲ್ಲಿ ಬರೀ ಬೋರ್ಡ್ ಬರ್ದಿದ್ದವರಿಗೂ ಕೊಡ್ಬೋದು. ಬೋರ್ಡ್ ಸ್ಪೆಲ್ಲಿಂಗ್ ಸರಿ ಇರ್ಬೇಕು, ಓನ್ಲಿ ಬೋರ್ಡ್ ಬರ್ದಿದ್ರೆ ಆಗುತ್ತೆ. ಗ್ರೀನ್ ಬೋರ್ಡ್ 8 ಅಲ್ಲಿ ಇದೆ. ನಮ್ದು ತಪ್ಪು.